ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮಗೆ ಈ ವಿಡಿಯೋದಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ತಗೊಳ್ಳೋದು ಒಳ್ಳೇದಾ ಇಲ್ಲಾಂದ್ರೆ ಒಂದು ಸೈಟು ಒಂದು ಬೈ ಮಾಡೋದು ಒಳ್ಳೇದಾ ಅನ್ನೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ಅಗ್ರಿಕಲ್ಚರ್ ಲ್ಯಾಂಡ್ ತಗೊಂಡ್ರೆ ನಮಗೆ ಸಾಕಷ್ಟು ರೀತಿಯ ಬೆನಿಫಿಟ್ ಸಿಗುತ್ತಾ, ಇಲ್ಲಾಂದ್ರೆ ಒಂದು ಸೈಟ್ ತಗೊಂಡ್ರೆ ಸಾಕಷ್ಟು ರೀತಿಯಲ್ಲಿ ಬೆನಿಫಿಟ್ ಸಿಗುತ್ತಾ ಅಂತ. ಮೊದಲನೆಯ ಮೇಜರ್ ಡಿಫ್ರೆನ್ಸ್ ಏನಂದ್ರೆ ಲೋನ್ ಅವೈಲಬಿಲಿಟಿ. ಯಾಕಂದ್ರೆ ನಾವು ಅಗ್ರಿಕಲ್ಚರ್ ಲ್ಯಾಂಡ್ ನ ನಾವು ತಗೊಳ್ಬೇಕಂದಾಗ ನಮಗೆ ಸಲೀಸಾಗಿ ನಮಗೆ ಲೋನ್ ಸಿಗೋದಿಲ್ಲ. ಅದೇ ನಾವು ಒಂದು ಸೈಟ್ ತಗೊಳ್ಬೇಕಂದಾಗ ನಿಮಗೆ ಈಸಿಯಾಗಿ ಲೋನ್ ಸಿಕ್ಬಿಡುತ್ತೆ. ಯಾಕಂದ್ರೆ ಆ ಸೈಟ್ ಮಾಡ್ಬೇಕಂದಾಗ ಡಿ ಸಿ ಕನ್ವರ್ಟೆಡ್ ಎಲ್ಲ ಆಗಿರುತ್ತೆ, ಅದು ರೆಸಿಡೆನ್ಷಿಯಲ್ ಪರ್ಪಸ್ಗೆ ಆಗಿರುತ್ತೆ. ಆಗ ಬ್ಯಾಂಕ್ಗಳಲ್ಲಿ ನಿಮಗೆ ಆ ಸೈಟ್ಗೆ ಇಲ್ಲಾಂದ್ರೆ ಒಂದು ಜಾಗಕ್ಕೆ ಒಂದು ಮನೆ ಕಟ್ಟುವ ಜಾಗಕ್ಕೆ ನಿಮಗೆ ಈಸಿಯಾಗಿ ಲೋನ್ ಸಿಕ್ಬಿಡುತ್ತೆ. ಮತ್ತೆ ಎರಡನೆಯ ಮೇಜರ್ ಡಿಫ್ರೆನ್ಸ್ ಅಗ್ರಿಕಲ್ಚರ್ ಲ್ಯಾಂಡ್ಗೂ ಸೈಟ್ ಪರ್ಚೇಸ್ ಮಾಡೋದಕ್ಕೂ ಏನಂದ್ರೆ, ಅಗ್ರಿಕಲ್ಚರ್ ಲ್ಯಾಂಡ್ ಪರ್ಚೇಸ್ ಮಾಡ್ಬೇಕಂದಾಗ ಸಾಕಷ್ಟು ರೀತಿಯಲ್ಲಿ ತಲೆನೋವುಗಳಿರುತ್ತೆ. ಯಾಕಂದ್ರೆ ಸಾಕಷ್ಟು ರೀತಿಯಲ್ಲಿ ಕಾಂಪ್ಲಿಕೇಶನ್ಸ್ ಇರುತ್ತೆ, ಸಾಕಷ್ಟು ರೀತಿಯಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ಬೇಕಾಗುತ್ತೆ, ಸಾಕಷ್ಟು ರೀತಿಯಲ್ಲಿ ಪ್ರತಿಯೊಂದನ್ನು ಆ ಗ್ರೌಂಡ್ ಅಲ್ಲಿ ಹೋಗಿ ರಿಸರ್ಚ್ ಮಾಡಿ ಎಲ್ಲಾ ರೀತಿಯ ಪೇಪರ್ ವರ್ಕ್ಗಳು ಮಾಡಬೇಕಾಗುತ್ತೆ. ಮತ್ತೆ ಅಗ್ರಿಕಲ್ಚರ್ ಲ್ಯಾಂಡ್ ತಗೊಳ್ಳೋ ವಿಷಯದಲ್ಲಿ ಸಾಕಷ್ಟು ರೀತಿಯಲ್ಲಿ ಕೆಲವು ಸಲ ಸಮಸ್ಯೆಗಳು ಆಗ್ಬೋದು. ನಾವು ಕರೆಕ್ಟ್ ಆಗಿ ಲೀಗಲ್ ಆಗಿ ಕರೆಕ್ಟ್ ಆಗಿ ವೆರಿಫಿಕೇಶನ್ ಮಾಡಿಸಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಬರ್ಬೋದು. ಅಗ್ರಿಕಲ್ಚರ್ ಲ್ಯಾಂಡ್ ಬೈ ಮಾಡಿದಾಗ ಸಾಕಷ್ಟು ರೀತಿಯ ರಿಸ್ಕ್ ಕೂಡ ಇರುತ್ತೆ. ಯಾಕಂದ್ರೆ ನಾವು ಕಂಪ್ಲೀಟ್ ಆಗಿ ಎಲ್ಲಾ ರೀತಿಯ ದಾಖಲೆಗಳನ್ನ ಚೆಕ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲಾ ರೀತಿಯಲ್ಲಿ ನಾವು ಅವರ ಫ್ಯಾಮಿಲಿ ಬಗ್ಗೆ ತಿಳ್ಕೊಳ್ದೇನೆ ನಾವು ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಆ ಪ್ರಾಪರ್ಟಿ ಪೇಪರ್ಸ್ ಕರೆಕ್ಟ್ ಆಗಿಲ್ಲ ಅಂದಾಗ ನಮ್ಮ ಇನ್ವೆಸ್ಟ್ಮೆಂಟ್ ಕೂಡ ಸಾಕಷ್ಟು ರೀತಿಯಲ್ಲಿ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೇ ನೀವು ಸೈಟ್ ನ ಬೈ ಮಾಡಬೇಕಾದಾಗ ಅಷ್ಟು ಕಾಂಪ್ಲಿಕೇಶನ್ಸ್ ಇರೋದಿಲ್ಲ. ಇನ್ ಕೇಸ್ ಏನಾದ್ರೂ ನಾವು ಬಿಲ್ಡರ್ ಗಳಿಂದ ನಾವು ಪರ್ಚೇಸ್ ಮಾಡ್ತಾ ಇದೀವಿ ಅಂದ್ರೆ ಆಲ್ರೆಡಿ ವೆಲ್ ಎಸ್ಟಾಬ್ಲಿಷ್ಡ್ ಬಿಲ್ಡರ್ಸ್, ವೆಲ್ ಎಸ್ಟಾಬ್ಲಿಷ್ಡ್ ಡೆವಲಪರ್ಸ್ ಹತ್ರ ನಾವೇನಾದ್ರು ಪರ್ಚೇಸ್ ಮಾಡ್ತಾ ಇದೀವಿ ಅಂದ್ರೆ ಎಲ್ಲಾ ರೀತಿಯ ಪೇಪರ್ಸ್ ಎಲ್ಲ ವ್ಯಾಲಿಡೇಷನ್ ಆಗಿರುತ್ತೆ. ಇನ್ ಕೇಸ್ ನಾವು ಗವರ್ಮೆಂಟ್ ಇಂದ ಪ್ರಾಪರ್ಟಿ ಬೈ ಮಾಡ್ತಿದ್ರೆ ಇನ್ನ ತುಂಬಾ ಈಸಿ ಆಗ್ಬಿಡುತ್ತೆ. ನೀವು ಬಿಲ್ಡರ್ ಇಂದ ಪ್ರಾಪರ್ಟಿ ಪರ್ಚೇಸ್ ಮಾಡಿದಾಗ ನಿಮ್ಮ ಆ ಪ್ರಾಪರ್ಟಿ ಡಿ ಸಿ ಕನ್ವರ್ಟೆಡ್ ಆಗಿ ಎಲ್ಲ ರೀತಿಯ ಅಪ್ರೂವಲ್ಗಳಿದ್ರೆ ನಿಮ್ಮ ಸೈಟ್ ಅಷ್ಟು ರಿಸ್ಕ್ ಇರೋದಿಲ್ಲ. ಅಗ್ರಿಕಲ್ಚರ್ ಲ್ಯಾಂಡ್ ಕಂಪೇರ್ ಮಾಡಿದಾಗ ನಿಮ್ಮ ಸೈಟ್ ಅಷ್ಟು ರಿಸ್ಕ್ ಇರೋದಿಲ್ಲ. ಯಾಕಂದ್ರೆ ಇಲ್ಲಿ ಎಲ್ಲಾ ಪ್ರೊಸೆಸ್ನ ಫಾಲೋ ಮಾಡಿರ್ತಾರೆ, ಎಲ್ಲಾ ಪ್ರೊಸೆಸ್ನ ಫಾಲೋ ಮಾಡಿ ನಿಮ್ಗೆ ಖಾತಾ ಕೊಡೋವರೆಗೂ ಎಲ್ಲಾ ರೀತಿಯ ಪ್ರೊಸೆಸ್ ನಡೆದಿರೋದ್ರಿಂದ ಸಾಕಷ್ಟು ರಿಸ್ಕ್ ಕಡಿಮೆ ಇರುತ್ತೆ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಬೈ ಮಾಡೋದಕ್ಕಿಂತ. ಮತ್ತೆ ಮೂರನೆಯ ಮೇಜರ್ ಡಿಫ್ರೆನ್ಸ್ ಅಗ್ರಿಕಲ್ಚರ್ ಲ್ಯಾಂಡ್ಗೂ ಒಂದು ಸೈಟ್ ಬೈ ಮಾಡೋ ವಿಷಯದಲ್ಲಿ ಏನಂದ್ರೆ, ಅಗ್ರಿಕಲ್ಚರ್ ಲ್ಯಾಂಡ್ ನಾವು ಬೈ ಮಾಡ್ಬೇಕಂದಾಗ ನಮ್ಗೆ ಯಾವುದೇ ರೀತಿಯ ಟ್ಯಾಕ್ಸ್ ಎಕ್ಸೆಂಪ್ಷನ್ ಗಳು ಸಿಗೋದಿಲ್ಲ. ಇಲ್ಲಿ ನಮ್ಮಲ್ಲಿ ಯಥೇಚ್ಛವಾಗಿ ಹಣ ಇದ್ರೆ ನಾವು ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ನ ನಾವು ಬೈ ಮಾಡಬಹುದು. ಅದೇ ನಮಗೆ ಅದರಲ್ಲಿ ಏನಾದರೂ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತಾ ಅಂದ್ರೆ ನಮಗೆ ಯಾವುದೇ ರೀತಿಯ ಟ್ಯಾಕ್ಸ್ ಎಕ್ಸೆಂಪ್ಷನ್ ಗಳು ಕೂಡ ಸಿಗೋದಿಲ್ಲ. ಅದೇ ನೀವೊಂದು ಸೈಟ್ ನ ಬೈ ಮಾಡಿದಾಗ ಇನ್ ಕೇಸ್ ಏನಾದರೂ ನೀವು ಮುಂದಿನ ದಿನಗಳಲ್ಲಿ ಆ ಸೈಟ್ ಅಲ್ಲಿ ಒಂದು ಮನೆ ಕಟ್ಟಿದ್ರೆ ಅದರಲ್ಲಿ ನಿಮಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಕೂಡ ಸಿಗುತ್ತೆ. ಮತ್ತೆ ನಾಲ್ಕನೆಯ ಮೇಜರ್ ಡಿಫ್ರೆನ್ಸ್ ಮತ್ತೆ ಇಂಪಾರ್ಟೆಂಟ್ ಡಿಫ್ರೆನ್ಸ್ ಕೂಡ ಅಂದ್ರೆ, ನಾರ್ಮಲ್ ಆಗಿ ಅಗ್ರಿಕಲ್ಚರ್ ಲ್ಯಾಂಡ್ ಗಳು ಅಪ್ರಿಷಿಯೇಟ್ ಆಗೋದೇ ಜಾಸ್ತಿ, ಎಸ್ಪೆಷಲಿ ಆ ಅಗ್ರಿಕಲ್ಚರ್ ಲ್ಯಾಂಡ್ ಗಳು ಡೆವಲಪ್ಡ್ ಏರಿಯಾಗಳಲ್ಲಿದ್ರೆ ಸಾಕಷ್ಟು ರೀತಿಯ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗ್ತಾ ಇರೋದು, ಮುಂದಿನ ದಿನಗಳಲ್ಲಿ ಆ ಜಾಗನ ಗವರ್ಮೆಂಟ್ ಅವರು ಅಕ್ವೈರ್ ಮಾಡೋಗಿದ್ರೆ, ಆ ಸುತ್ತಮುತ್ತಲು ಆಲ್ರೆಡಿ ಒಳ್ಳೆಯ ಗ್ರೋತ್ ಆಗಿದೆ, ಈ ಜಾಗ ಮಾತ್ರ ಖಾಲಿ ಇದೆ ಅಂದಾಗ ಆಗ ಅಗ್ರಿಕಲ್ಚರ್ ಲ್ಯಾಂಡ್ ಗಳ ಬೆಲೆ ಸಾಕಷ್ಟು ರೀತಿಯಲ್ಲಿ ಅಪ್ರಿಷಿಯೇಟ್ ಆಗ್ಬಿಡುತ್ತೆ, ಜಾಸ್ತಿ ರೀತಿಯಲ್ಲಿ ಅಪ್ರಿಷಿಯೇಟ್ ಆಗ್ಬಿಡುತ್ತೆ. ಇನ್ ಕೇಸ್ ಏನಾದರೂ ಅಗ್ರಿಕಲ್ಚರ್ ಲ್ಯಾಂಡ್ ನಾವು ತುಂಬಾ ರಿಮೋಟ್ ಪ್ಲೇಸ್ ಅಲ್ಲಿ ತಗೊಂಡಿದೀವಿ, ಯಾವುದೇ ಆಕ್ಸೆಸ್ ಇಲ್ಲ, ಯಾವುದೇ ರೋಡ್ ಇಲ್ಲ ಅಂದಾಗ ಆ ತರ ಪ್ರಾಪರ್ಟಿಗಳು ಆ ತರ ಅಗ್ರಿಕಲ್ಚರ್ ಲ್ಯಾಂಡ್ ಗಳ ಪ್ರೈಸ್ ಜಾಸ್ತಿ ಅಪ್ರಿಷಿಯೇಟ್ ಆಗೋದಿಲ್ಲ. ಅದೇ ಸೈಟ್ ಗಳ ಬೆಲೆ ಸಾಕಷ್ಟು ರೀತಿಯಲ್ಲಿ ಅಪ್ರಿಷಿಯೇಟ್ ಆಗುತ್ತೆ. ಯಾಕಂದ್ರೆ ಸೈಟ್ ಗಳನ್ನ ಎಲ್ಲರೂ ಪರ್ಚೇಸ್ ಮಾಡೋದ್ರಿಂದ ಸಾಕಷ್ಟು ಡಿಮ್ಯಾಂಡ್ ಇರೋದ್ರಿಂದ ಸೈಟ್ ಗಳ ಬೆಲೆ ಸಾಕಷ್ಟು ರೀತಿಯಲ್ಲಿ ಅಪ್ರಿಷಿಯೇಟ್ ಆಗ್ತಾ ಇರುತ್ತೆ. ಸಾಕಷ್ಟು ರೀತಿಯಲ್ಲಿ ಆ ಪ್ಲೇಸ್ ಗಳಲ್ಲಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ರೀತಿಯಲ್ಲಿ ಗ್ರೋತ್ ಆದ್ರೆ ನಾರ್ಮಲ್ ಆಗಿ ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ನಮಗೆ ಸಾಕಷ್ಟು ರೀತಿಯ ರಿಟರ್ನ್ ಸಿಗುತ್ತೆ. ಯಾಕಂದ್ರೆ ಅಲ್ಲಿ ನಾವು ದೊಡ್ಡ ಜಾಗ ತಗೊಂಡಿರ್ತೀವಿ, ಎಕರೆ ಗಟ್ಟಲೆ ಜಾಗ ತಗೊಂಡಾಗ ನಮ್ಗೆ ಅಲ್ಲಿ ಸಾಕಷ್ಟು ರೀತಿಯ ಒಳ್ಳೆಯ ರಿಟರ್ನ್ ಸಿಗುತ್ತೆ, ಅದು ಕೋಟಿ ಕೋಟಿಗಳಲ್ಲಿ ರಿಟರ್ನ್ ಸಿಗುತ್ತೆ. ಅದೇ ಒಂದು ಸೈಟ್ ಒಂದು 30-40 ಇರಬಹುದು, 40-60 ಅಲ್ಲಿ ನಮ್ಗೆ ಅಷ್ಟು ರೀತಿಯ ಅಷ್ಟು ದೊಡ್ಡ ಮೊತ್ತದ ರಿಟರ್ನ್ ಸಿಗೋದಿಲ್ಲ. ಮತ್ತೆ ಐದನೇ ಮೇಜರ್ ಡಿಫ್ರೆನ್ಸ್ ಏನಂದ್ರೆ, ನಾವೊಂದು ಅಗ್ರಿಕಲ್ಚರ್ ಲ್ಯಾಂಡ್ ಬೈ ಮಾಡಿದಾಗ ಆ ಅಗ್ರಿಕಲ್ಚರ್ ಲ್ಯಾಂಡ್ ನ ನಾವು ಮೈಂಟೈನ್ ಮಾಡೋದು ತುಂಬಾ ಕಾಂಪ್ಲೆಕ್ಸ್ ಇರುತ್ತೆ. ಯಾಕಂದ್ರೆ ಆ ಜಾಗನ ಹಾಗೆ ಬಿಡೋಗಿಲ್ಲ, ಒಂದು ಜಾಗ ತಗೊಂಡ್ಬಿಟ್ಮೇಲೆ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ತಗೊಂಡ್ಬಿಟ್ಮೇಲೆ ಅದನ್ನ ರೆಗ್ಯುಲರ್ ಆಗಿ ಮೈಂಟೈನ್ ಮಾಡಬೇಕು, ಅದ್ರಲ್ಲಿ ನಾವೇನಾದ್ರೂ ಬೆಳಿಬೇಕು, ಮತ್ತೆ ಅದನ್ನ ನೀಟಾಗೂ ಕೂಡ ಇಟ್ಕೊಂಡಿರ್ಬೇಕು, ಮತ್ತೆ ಅದನ್ನ ಒಳ್ಳೆ ರೀತಿಯಲ್ಲಿ ಫೆನ್ಸ್ ಮಾಡ್ಕೊಂಡು ಒಂದು ಮೈಂಟೈನ್ ಕೂಡ ಮಾಡ್ಬೇಕಾಗತ್ತೆ. ಆ ಮೈಂಟೆನೆನ್ಸ್ ಕಾಸ್ಟ್ ಕೂಡ ಸಾಕಷ್ಟು ರೀತಿಯಲ್ಲಿ ಜಾಸ್ತಿನೂ ಕೂಡ ಇರುತ್ತೆ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ನ ಮೈಂಟೈನ್ ಮಾಡ್ಬೇಕಾದ್ರೆ. ಅದೇ ಒಂದು ಸೈಟ್ ನ ಒಂದು ಬೈ ಮಾಡಿಬಿಟ್ಮೇಲೆ ಅದಕ್ಕೆ ಅಷ್ಟು ಮೈಂಟೆನೆನ್ಸ್ ಏನು ಇರೋದಿಲ್ಲ, ಅಲ್ಲಿ ಏನೋ ನಾವೇನು ದೊಡ್ಡ ಕಾಂಪೌಂಡ್ ಹಾಕ್ಬೇಕು ಆ ರೀತಿಯ ವಿಷಯ ಏನು ಇರೋದಿಲ್ಲ.
ನಮಗೆ ಅಷ್ಟು ಮೇಂಟೆನೆನ್ಸ್ ಇರೋದಿಲ್ಲ ಟ್ಯಾಕ್ಸ್ ಕಟ್ಟೋದು ಬಿಟ್ಟು. ಮತ್ತೆ ಆರನೇ ಮೇಜರ್ ಡಿಫ್ರೆನ್ಸ್ ಅಗ್ರಿಕಲ್ಚರ್ ಲ್ಯಾಂಡ್ಗೂ ಒಂದು ಸೈಟ್ಗೂ ಏನಂದ್ರೆ, ನಾವೊಂದು ಅಗ್ರಿಕಲ್ಚರ್ ಲ್ಯಾಂಡ್ನ ಬೈ ಮಾಡ್ಬೇಕಂದಾಗ ಸಾಕಷ್ಟು ರೀತಿಯಲ್ಲಿ ಕಾನೂನುಗಳು ತಿಳ್ಕೊಂಡಿರ್ಬೇಕಾಗುತ್ತೆ. ಸಾಕಷ್ಟು ವಿಷಯದಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ಗಳ ವಿಷಯದಲ್ಲಿ ನಮಗೆ ಸಾಕಷ್ಟು ರೀತಿಯಲ್ಲಿ ನಾಲೆಜ್ ಇರಬೇಕು. ಆ ರೀತಿಯಲ್ಲಿ ನಮ್ಗೆ ನಾಲೆಜ್ ಇದ್ದು ಸಾಕಷ್ಟು ರೀತಿಯಲ್ಲಿ ಒಳ್ಳೆಯ ಬ್ಯಾಕ್ಗ್ರೌಂಡ್ ಇದ್ರೆ ನಾವೊಂದು ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇಲ್ಲ ಅಂದರೆ ನಮಗೆ ಅಷ್ಟು ತಲೆ ಕೆಡಿಸ್ಕೊಂಡು ಅನಿಸಿರಲಿಲ್ಲ, ನಮಗೆ ಅಷ್ಟು ನಾಲೆಜ್ ಇಲ್ಲ, ಅಷ್ಟು ಟೈಮು ಇಲ್ಲ ಅಂದಾಗ ನಾವು ಈಸಿಯಾಗಿ ಒಂದು ಸೈಟ್ನ ಬೈ ಮಾಡೋದು ತುಂಬ ಒಳ್ಳೆಯದು. ಮತ್ತು ಏಳನೆಯ ಮೇಜರ್ ಇಂಪಾರ್ಟೆನ್ಸ್ ಡಿಫ್ರೆನ್ಸ್ ಏನಂದರೆ, ಅಗ್ರಿಕಲ್ಚರ್ ಲ್ಯಾಂಡು ನಾರ್ಮಲ್ ಆಗಿ ಡಿಮ್ಯಾಂಡ್ ಕಡಿಮೆ ಇರುತ್ತೆ. ಯಾಕಂದರೆ ಅಗ್ರಿಕಲ್ಚರ್ ಲ್ಯಾಂಡ್ ನಾರ್ಮಲ್ ಆಗಿ ಯಾವಾಗಲೂ ಅಗ್ರಿಕಲ್ಚರೇ, ಅಲ್ಲಿ ಅಗ್ರಿಕಲ್ಚರ್ ಬಿಟ್ಟು ನಾವೇನು ಬೇರೆ ಮಾಡೋದಕ್ಕಾಗೋದಿಲ್ಲ. ಮುಂದೆ ಏನಾದರೂ ಆ ಏರಿಯಾ ಕನ್ವರ್ಟ್ ಆದಾಗ, ನಾನ್ ಅಗ್ರಿಕಲ್ಚರ್ಗೆ ಏನಾದರೂ ಕನ್ವರ್ಟ್ ಆದಾಗ ಆಗ ಆ ಜಾಗಕ್ಕೆ ಬೆಲೆ ಬರುತ್ತೆ. ಮತ್ತು ಆ ಜಾಗನ ಕೊಂಡ್ಕೊಳ್ಳೋಕ್ಕೂ ಕೂಡ ಸಾಕಷ್ಟು ಜನ ಬರ್ತಾರೆ. ಆಗ ಆ ಜಾಗಕ್ಕೆ ಸಾಕಷ್ಟು ರೀತಿಯಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಇಲ್ಲ ಅಂದರೆ ಅಗ್ರಿಕಲ್ಚರ್ ಲ್ಯಾಂಡ್ಗಳಿಗೆ ಅಷ್ಟು ಡಿಮ್ಯಾಂಡ್ ಇರೋದಿಲ್ಲ. ನಮ್ಮ ಸೈಟ್ಗಳಿಗೆ ಕಂಪೇರ್ ಮಾಡಿದಾಗ ಸೈಟ್ಗಳು ಸಾಕಷ್ಟು ರೀತಿಯಲ್ಲಿ ಡಿಮ್ಯಾಂಡ್ ಇರುತ್ತೆ. ಯಾಕಂದರೆ ಪ್ರತಿಯೊಬ್ಬರು ಒಂದು ಮನೆ ತಗೊಳ್ಬೇಕು, ಒಂದು ಸೈಟ್ ತಗೊಳ್ಬೇಕು ಅನ್ನೋ ವಿಷಯದಲ್ಲಿದ್ದಾಗ ನಾರ್ಮಲ್ ಆಗಿ ಈ ಸೈಟ್ಗಳಿಗೆ ಸಾಕಷ್ಟು ರೀತಿಯಲ್ಲಿ ಡಿಮ್ಯಾಂಡ್ ಇರುತ್ತೆ ಯಾವಾಗ್ಲೂ. ನಿಮಗೀಗ ಕ್ಲಾರಿಟಿ ಸಿಕ್ಕಿರ್ಬೋದು, ಒಂದು ಅಗ್ರಿಕಲ್ಚರ್ ಲ್ಯಾಂಡ್ಗೂ ಒಂದು ಸೈಟ್ ಪರ್ಚೇಸ್ ಮಾಡಬೇಕಂದಾಗ ಏನೆಲ್ಲ ಡಿಫ್ರೆನ್ಸಸ್ ಇರುತ್ತೆ, ಯಾವೆಲ್ಲ ಕಾರಣಗಳಿಂದ ಅಗ್ರಿಕಲ್ಚರ್ ಲ್ಯಾಂಡ್ ಉತ್ತಮನೋ ಇಲ್ಲಾಂದರೆ ಸೈಟ್ ಉತ್ತಮನೋ ಅನ್ನೋ ಕ್ಲಾರಿಟಿ ನಿಮಗೆ ಸಿಕ್ಕಿರ್ಬೋದು. ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸುವ ಎಲ್ಲ ಮಾಹಿತಿ ಇಷ್ಟ ಆಗಿದೆ ಖಂಡಿತವಾಗಿ ಲೈಕ್ ಮಾಡಿ.